ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಶಿವರಾತ್ರಿ ಹಬ್ಬದ ವಿಶೇಷ ಅಕ್ಕಿ ತರಿ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ರೆಸಿಪಿ, ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಂಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ಅಕ್ಕಿ ರವೆನ ಹುರ್ಕೊಳ್ಳೋದಕ್ಕೆ. ನಾನಿಲ್ಲಿ ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ ಯೂಸ್ ಮಾಡಿದ್ದೀನಿ. ಹಾಗೆಯೇ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಅಕ್ಕಿ ತರಿ ಅಥವಾ ಅಕ್ಕಿ ರವೆ ಅಂತ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ಬಳಸಿದ್ದೀನಿ. ಸೊ ನೀವು ಅಕ್ಕಿ ತರಿ ಏನಾದರೂ ಅಂಗಡಿಲಿ ತರೋಕ್ಕಾಗಲಿಲ್ಲ ಅಂದರೆ ಅಕ್ಕಿನ ಚೆನ್ನಾಗಿ ನೆನೆಸಿ ಒಣಗಿಸಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಇವಾಗ ನೋಡ್ಬೋದು ನೀವು, ನಾನಿಲ್ಲಿ ಒಂದು ಕಪ್ಪಷ್ಟು ಯೂಸ್ ಮಾಡಿದ್ದೀನಿ. ಇದರಲ್ಲೇ ತುಂಬ ಚೆನ್ನಾಗಾಗತ್ತೆ ಅಂಗಡಿಗಳಲ್ಲಿ ತೊಗೊಂಬಂದು ಮಾಡ್ಕೊಂಡ್ರೆ. ಇವಾಗ ನೋಡಿ, ಇದನ್ನು ಒಂದು ಸ್ವಲ್ಪ ಘಮ ಬಿಡೋವರೆಗೂ ಹುರ್ಕೋಬೇಕು. ತುಪ್ಪ ಹಾಕಿ ಹುರಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ರವೆ ಹುರಿದಿದ್ದಾಗಿದೆ. ಒಗ್ಗರಣೆಗೆ ಮತ್ತದೇ ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀಸ್ಪೂನಷ್ಟು ಸಾಸಿವೆ, ಹಾಗೆಯೇ ಒಂದು ಟೀಸ್ಪೂನಷ್ಟು ಉದ್ದಿನ ಬೇಳೆ, ಜೊತೆಗೆ ಒಂದು ಟೀಸ್ಪೂನಷ್ಟು ಕಡಲೆಬೇಳೆ, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಂಡಿಲ್ಲ. ನೀವು ಹಸಿ ಬಟಾಣಿ ಇಲ್ಲ ಅನ್ನೋರು ಕಡಲೆ ಬೀಜ ಹಾಕೋಬೋದು. ಸೊ ಇವಾಗ ನೋಡಿ, ಇದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದು ಕೆಂಪಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಮೂರು ನಾಲ್ಕು ಕಡ್ಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಈರುಳ್ಳಿ ಬಳಸ್ತಲ್ಲ, ಯಾಕಂದರೆ ಶಿವರಾತ್ರಿ ಹಬ್ಬ ದಿನ ಉಪವಾಸ ಇರ್ತೀವಿ. ಅದಕ್ಕೋಸ್ಕರ ಅದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಉಪವಾಸ ಇದ್ದಾಗ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಯೂಸ್ ಮಾಡಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು, ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ, ಮತ್ತು ಅದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ಇಷ್ಟ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಒಂದು ಕಪ್ ರವೆಗೆ ಮೂರು ಕಪ್ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ. ನಾನು ಆದಷ್ಟು ಬಿಸಿನೀರೇ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿನೀರು ಯೂಸ್ ಮಾಡೋದ್ರಿಂದ ಬೇಗ ಆಗುತ್ತೆ, ಹಾಗೆ ಉಪ್ಪಿಟ್ಟಲ್ಲಿ ಟೇಸ್ಟ್ ಹಾಗೆ ಇರುತ್ತೆ. ನಾವು ಎಲ್ಲನೂ ಬೇಯಿಸಿ ಸಾಫ್ಟ್ ಮಾಡೋದಕ್ಕಿಂತ ಟೇಸ್ಟ್ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡಿ, ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಒಂದು ಕುದಿ ಬರಬೇಕು. ಸೊ ಇಲ್ಲಿ ನಾವು ಉಪ್ಪನ್ನು ಬಳಸಿಲ್ಲ ಈವರೆಗೂ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇನ್ ಕೇಸ್ ಕಡಿಮೆ ಇದ್ದರೆ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ನಾವು ಇದಕ್ಕೆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ರೆಸಿಪಿ, ತುಂಬ ಬೇಗ ಆಗೋಗುತ್ತೆ. ಬಟ್ ಮಾಡೋದು ವಿಧಾನ ಗೊತ್ತಿದ್ದರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇವಾಗ ನೋಡಿ, ನಾನು ರವೆ ಮತ್ತು ಜೀರಿಗೆ ತುಪ್ಪದಲ್ಲಿ ಹುರಿದಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಮಾಮೂಲಿ ಉಪ್ಪಿಟ್ಟಿನ ರವೆ ಥರ ಗಂಟಾಗಲ್ಲ, ತುಂಬ ಬೇಗ ಆಗೋಗುತ್ತೆ. ಅಕ್ಕಿನ ರವೆ ಮಾಡ್ಕೊಂಡಿದ್ದೀವಲ್ಲ, ತುಂಬ ಬೇಗ ರೆಸಿಪಿ ರೆಡಿಯಾಗುತ್ತೆ. ವ್ರತ ದಿನ ಅಥವಾ ಹಬ್ಬದ ದಿನ ಉಪವಾಸ ಇದ್ದು ನೀವು ಈ ರೆಸಿಪಿನ ಮಾಡ್ಕೋಬೋದು. ಸೊ ಇವಾಗ ನಾನು ಅಕ್ಕಿ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಚಿಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ ಎಷ್ಟು ಹಾಕ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಒಂದು ಹಿಡಿಯಷ್ಟು ಹಸಿ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ನಿಮಗೆ ಬೇಕಂದರೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಇವಾಗ ನೋಡಿ, ನಾನು ಒಂದು 5 ನಿಮಿಷ ಅದು ಬೇಯೋದಕ್ಕೆ ಬಿಟ್ಟಿದ್ದೆ. ಇವಾಗ ರೆಡಿಯಾಗಿದೆ. ಒಂದು ಕಡೆಯಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹದವಾಗಿದೆ, ಉದುರುದ್ರಾಗಿದೆ. ಈ ಹದದಲ್ಲಿದ್ದರೆ ನಮಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಕ್ಕಿ ತರಿ ಉಪ್ಪಿಟ್ಟಿನ ಘಮ ಮನೆಯಲ್ಲೆಲ್ಲ ಹರ್ಕೋತಾ ಇರುತ್ತೆ. ಹಾಗೆಯೇ ನಾರ್ಮಲ್ ಉಪ್ಪಿಟ್ಟು ತಿನ್ನೋರು ಈ ಉಪ್ಪಿಟ್ಟು ಟೇಸ್ಟ್ ಮಾಡಿದ್ಮೇಲೆ ಅಕ್ಕಿ ತರಿ ಉಪ್ಪಿಟ್ಟೇ ಬೇಕು ಅಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಸಾಫ್ಟಾಗಿ ಅಥವಾ ಹಗುರವಾದ ಬ್ರೇಕ್ಫಾಸ್ಟ್ ಬೇಕಂದರೆ ಇದನ್ನು ಮಾಡ್ಕೋಬೋದು. ಉಪ್ಪಿಟ್ಟು ಆ ರವೆನಲ್ಲಿ ಅಥವಾ ಬನ್ಸಿ ರವೆನಲ್ಲಿ ಉಪ್ಪಿಟ್ಟಿನ ಬೇಜಾರಾಗಿದ್ದರೆ ಇದನ್ನು ನೀವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡೋವಂಥದ್ದು. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ಹಬ್ಬದ ದಿನ ಈ ರೆಸಿಪಿನ ಮಾಡ್ಕೊಳ್ಳಿ. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.